ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರ್ ಎಲ್ಲನೂ ಕಂಟ್ರೋಲ್ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಇನ್ನು ಮುಂದಿನ ಕ್ಷೇತ್ರ ಗುಬ್ಬಿ ಇಲ್ಲಿ ಖಂಡಿತ ಅಲ್ಲೋ ಗುಬ್ಬಿ ಶ್ರೀನಿವಾಸ್ ಅವರು ಎರಡ್ ಸಾವಿರದ ಎಂಟು ಹದಿಮೂರು ಹದಿನೆಂಟು ಮೂರು ಚುನಾವಣೆಯಲ್ಲಿ ಕೂಡ ಇಂಡಿಪೆಂಡೆಂಟ್ ಆಗಿ ಆಗಿದ್ದರು ಆದ್ರೆ ಈ ಬಾರಿ ಶ್ರೀನಿವಾಸ್ ಅವರ ನಡೆ ನಿಗೂಢ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡದ್ ಫಿಕ್ಸು ಇಲ್ಲಿ ಪಕ್ಷಕ್ಕಿಂತ ವ್ಯಕ್ತಿಯಾಗಿ ಅವರು ಮುನ್ನಡೆ ಅಂತ ಹೇಳ್ಬೋದ ಎರಡ್ ಸಾವಿರದ ನಾಕಲ್ ಇಂಡಿಪೆಂಡೆಂಟ್ ಎಂಎಲ್ ಎ ಮನುಷ್ಯ ಜನಕ್ಕೇನ್ ಬೇಕು ಅಂತ ಗೊತ್ತು ಕುಮಾರ್ ಸ್ವಾಮಿಗೆ ಸವಾಲ್ ಹಾಕಲ್ವೇ ಹೌದು ಬನ್ನಿ ಇಲ್ಲಿನ್ ಕಡೆ ನಾಪೊಸಿಟ್ ಅಲ್ಲ ಮಾಡೋದಲ್ಲ ಚುನಾವಣೆ ಅಂತ ಗೊಬ್ಬಿ ಶ್ರೀನಿವಾಸ್ ಎರಡ್ ಸಾವಿರದ ನಾಕಲ್ ಇಂಡಿಪೆಂಡೆಂಟ್ ಎಂಎಲ್ ಎ ಎಂಟು ಹದಿಮೂರು ಹದಿನೆಂಟು ಜೆಡಿಎಸ್ ಎಮ್ ಎಲ್ ಎ ಕುಮಾರಣ್ಣ ಅವರಿಂದ ಅವ್ರೇನು ಎಮ್ ಎಲ್ ಎ ಆಗಿದ್ದೇನಲ್ಲ ದೇವೇಗೌಡರಿಂದ ಅವ್ರೇನು ಎಮ್ ಎಲ್ ಎ ಆಗಿದ್ದೇನಲ್ಲ ರೇವಣ್ಣ ಅವರಿಂದ ಅವ್ರೇನು ಎಮ್ ಎಲ್ ಎ ಆಗಿದ್ದಲ್ಲ ಬಿ ಶ್ರೀನಿವಾಸ್ ಅವ್ರದೇ ಆದಂತಹ ತಾಕತ್ತಿದ ಚುನಾವಣೆ ಮಾಡ್ಕೊಂಡಿದ್ರು ಹೌದು ಹದಿಮೂರು ಹದಿನೆಂಟರಲ್ಲಿ ಬಿಜೆಪಿಯ ಕೆಜೆಪಿ ಬಿಜೆಪಿ ಕಿತ್ತಾಟ ಹದಿಮೂರಲ್ಲಿ ಹದಿನೆಂಟರಲ್ಲಿ ದಿಲೀಪ್ ಮತ್ತೆ ಬೆಟ್ಸ್ವಾಮಿ ಕಿತ್ತಾಟ ಹೌದು ಇವು ಬಿಜೆಪಿ ಮುಳುವಾಗಿತ್ತು ಸೊ ಈ ಬಾರಿ ದಿಲೀಪ್ ಕೊಟ್ರೆ ಗೊಲ್ರು ಬೆಟ್ಸ್ವಾಮಿ ಅವರು ಅವರು ಇನ್ನೊಂದ್ ಕಡೆ ತಿರ್ಕಬಹುದು ಖಂಡಿತ ಬೆಡ್ಸ್ವಾಮಿ ಕೊಟ್ರೆ ದಿಲೀಪ್ ಮತ್ತೊಂದು ಕತೆ ಮಾಡಬಹುದು ಇದು ಬಿಜೆಪಿ ಬಿಜೆಪಿಗ್ ಇದೆ ಶ್ರೀನಿವಾಸ್ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡ್ತಾರೆ ನೋ ಡೌಟ್ ನಾಗರಾಜ್ ಅಂತ ಕರ್ಕೊಂಡ್ ಬಂದವರೇ ಈ ಗುಬ್ಬಿ ಶ್ರೀನಿವಾಸ್ ವಿರುದ್ಧ ನಾವು ನಾಗರಾಜ್ ಅಸ್ತ್ರನ ಪ್ರಯೋಗ ಮಾಡೋದು ಕುಮಾರನ ಹೌದು ಆದ್ರೆ ನಾಗರಾಜ್ ಇವ್ರೇನೋ ಇದು ಅದ್ಭುತವಾಗಿ ಯಾವ ಯಾವ ಕರಿತಾರೆ ಈಗ ನಾಗರಾವಳಿ ತುಂಬಾ ದೊಡ್ಡ ಸ್ಟ್ರಾಂಗ್ ಅಂತ ಅನ್ಕೊಂಡ್ರು ನಾಗರಾಜ್ನ ಹೌದು ಇದಲ್ಲ ಇವರು ಗುಬ್ಬಿ ಶ್ರೀನಿವಾಸ್ ಅಪೋಸಿಟ್ ಪಟಾಕಿ ಅಂತ ಕರ್ಕೊಂಡ್ ಬಂದ್ರು ಕಾಳಿಂಗ್ ಸರ್ಪ ನಾಗರಾಜ್ ನಾಗ ಅಂತ ಆಗ್ಲಿಲ್ಲ ಕುಮಾರಸ್ವಾಮಿ ಅವರ ನಿರೀಕ್ಷೆ ಇಟ್ಟಿರಲ್ಲ ಆ ಮಟ್ಟಿಗೆ ವರ್ಕ್ಔಟ್ ಆಗ್ಲಿಲ್ಲ ಬಟ್ ಗುಬ್ಬಿ ಕ್ಷೇತ್ರ ಎರಡ್ ಸಾವಿರದ ನಾಲ್ಕರಿಂದ ಹೆಂಗ್ ಟ್ರೆಂಡ್ ಇತ್ತಲ್ಲ ಗುಬ್ಬಿ ಶ್ರೀನಿವಾಸ ಪರವಾಗಿ ಅದಂಗೆ ಅಕ್ಟೋಬರ್ ಲು ಮುಂದ್ ಬರ್ದಿತ್ತು ನವೆಂಬರ್ ಬರ್ದಿದೆ ಬಿಜೆಪಿ ಒಂದು ಕ್ಲಾರಿಟಿ ಸಿಕ್ಕಿದ್ರೆ ಅವ್ರಿಬ್ರಲ್ಲಿ ಗೊಂದಲ ಆಗಿಲ್ಲ ಅಂತಂದ್ರೆ ಒಂದ್ ಒಂದೊಂದ್ ಒಂದ್ ಆಟ ಬೇರೆ ಇರ್ತದೆ ಬಟ್ ಈ ಕ್ಷಣಕ್ಕೆ ಗುಬ್ಬಿ ಶ್ರೀನಿವಾಸ್ ಫೈಟ್ ಬಟ್ ಫೈಟ್ ಬಿಟ್ವೀನ್ ಗುಬ್ಬಿ ಶ್ರೀನಿವಾಸ್ ವರ್ಸಸ್ ಬಿಜೆಪಿ ಬಿಜೆಪಿ ಜೆಡಿಎಸ್ ಗುಬ್ಬಿ ಶ್ರೀನಿವಾಸ್ ವರ್ಸಸ್ ಬಿಜೆಪಿ ನಡುವೆ ಇಲ್ಲಿ ಫೈಟ್ ಆಗೋದು ಹಾಗಾಗಿ ಕೆಲವೊಂದ್ ಟೈಮು ಪಕ್ಷದಿಂದ ವ್ಯಕ್ತಿ ಕೆಲವೊಂದು ಟೈಮ್ ವ್ಯಕ್ತಿ ಸೊ ಈ ಕ್ಷೇತ್ರ ಈಗ ನಮ್ಮ ಮಂಡ್ಯ ನಾಗಮಂಗಲ ಮದ್ದೂರಲ್ಲೆಲ್ಲ ಶ್ರೀರಂಗಪಟ್ಟಣದಲ್ಲಿ ಜೆಡಿ ಎಸ್ಸನ್ನು ಕಾರಣ ಕೊಟ್ಟಾಗ್ತಾರೆ ಹೌದು ಇಲ್ಲ ಹಂಗಲ್ಲ ಅವ್ರ ವ್ಯಕ್ತಿತ್ವ ಮೇಲೆ ಚುನಾವಣೆ ಮಾಡೋದು ಅದು ಗೊಬೆ ಶಿವಾಸಿ ಕೊಡ್ತಾರೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ಟು ಮಾಡ್ಕೊಡ್ತಿದ್ರು ಜೀನಿ ಜೀನಿಯವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಹಿಟ್ಟು ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ